ಭಕ್ತಾದಿಗಳು ಎಲ್ಲೆಂದಲ್ಲಿ ತಿಂದು ಇದು ಬಾಳೆಹಣ್ಣು ಸಿಪ್ಪೆ ಅದು ಇದು ತಿಂದು ಕಸ ಹಾಕಬಾರ್ದು, ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ದೇವಸ್ಥಾನದ ಪಾವಿತ್ರ್ಯತೆ ಉಳಿತೈತಿ, ಎಲ್ಲರಿಗೂ ಕೂರಬೇಕು, ನಾವೊಂದು ಸ್ವಲ್ಪ ದರ್ಶನ ಪಡಿಬೇಕು ಅನ್ನೋ ಒಂದು ಭಾವನೆ ಬರಬೇಕು. ಅದಕ್ಕೆ ಎಲ್ಲರೂ ಮನವಿ ಮಾಡ್ಕೊತೀನಿ, ಸ್ವಚ್ಛತೆಯನ್ನು ಎಲ್ಲರೂ ಕಾಪಾಡಬೇಕಂತ ಭಕ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. ರಥೋತ್ಸವದ ಇವತ್ತಿಂದ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಆರಂಭವಾಗುತ್ತೆ, ಯಾವ ರೀತಿ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್ ತಾವುಗಳು? ನಮಸ್ತೆ, ನಾನು ಕೃಷ್ಣಪ್ಪ, ಶ್ರೀ ಗುರು ಬಸವೇಶ್ವರ ಸ್ವಾಮಿ ಕಾರ್ಯನಿರ್ವಾಹಕ ಅಧಿಕಾರಿ. ದಿನಾಂಕ 4/3/2024 ಸೋಮವಾರ ಸಾಯಂಕಾಲ ರಥೋತ್ಸವ ನಡೆಯಲಿದೆ. ರಥೋತ್ಸವದ ಪ್ರಯುಕ್ತ ಬರೋ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವರು ವಾಹನಗಳು ಅಲ್ಲಿ ನಿಲ್ಲಿಸಲಿಕ್ಕೆ ಬೈಪಾಸ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಿಂದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ಆನಂತರ ವಿಶೇಷವಾಗಿ ಈ ದಾನಿಗಳು ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ಫಲಾಹಾರ ಮತ್ತು ತಿಂಡಿ ವ್ಯವಸ್ಥೆಯನ್ನು ಕೈಗೊಳ್ತಾರೆ. ಅದನ್ನು ಎಲ್ಲೂ ಸ್ವಚ್ಛ ಅವನ್ನೆಲ್ಲ ಕಸದ ಇದನ್ನು ಇದು ಪಟ್ಟಣ ಪಂಚಾಯಿತಿ ಮೂಲಕ ಕಸ ವಿಲೇವಾರಿ ಮಾಡಬೇಕಂತಂದು ನಾನು ದಾನಿ ಉಚಿತವಾಗಿ ನೀಡೋ ದಾನಿಗಳಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಸುತ್ತಲೂ ಅವರಿಗೆ ಬರೋ ಭಕ್ತಾದಿಗಳಿಗೆ ಆರೋಗ್ಯ ಕೇಂದ್ರ ಮಾಡಿದ್ದೀವಿ ತಾತ್ಕಾಲಿಕವಾಗಿ ಒಂದು 5 ಕಡೆ. ಎಲ್ಲಿ ಏನು ತೊಂದರೆ ಆಗಿದ್ದರೆ ಇಮ್ಮಿಡಿಯೇಟಾಗಿ ಅವರು ಅಟೆಂಡ್ ಮಾಡ್ಕೊಂಡು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿಬಿಟ್ಟು ಅವ್ರ ಆರೋಗ್ಯನ ನೋಡ್ಕೊಳ್ಳೋಕೆ ಈ 5 ಕಡೆ ನಾವು ಪ್ರಾಥಮಿಕ ತಾತ್ಕಾಲಿಕ ಆರೋಗ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡಿಸಿದ್ದೀವಿ. ಜಿಲ್ಲಾಡಳಿತ ವತಿಯಿಂದ ನಿರ್ಮಾಣ ಮಾಡಿಸಲಾಗಿದೆ. ಆಮೇಲೆ ಆರೋಗ್ಯ ಇಲಾಖೆಯಿಂದನೂ ಸಹ ಬರೋ ಭಕ್ತಾದಿಗಳಿಗೆ ಅಲ್ಲಲ್ಲಿ ಪ್ರಾಥಮಿಕ ಕೇಂದ್ರಗಳನ್ನು ಮಾಡಿದ್ದೀವಿ. ಆಮೇಲೆ ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಆಮೇಲೆ ಇವರು ಲೋಕೋಪಯೋಗಿ ಇಲಾಖೆಯವರು, ಅವರು ಸಹ ಎಲ್ಲ ವ್ಯವಸ್ಥೆಯನ್ನು ಅದು ಎಲ್ಲೆಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾರೆ, ಸಣ್ಣ ಪುಟ್ಟ ದುರಸ್ತಿ ಕಾಮಗಾರಿಗಳು ತಾತ್ಕಾಲಿಕವಾಗಿ ವಾಹನಗಳು ಸರಾಗವಾಗಿ ಚಲಿಸದಂತೆ ಅವರೂ ರಸ್ತೆ ದುರಸ್ತಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಆನಂತರ ಪೊಲೀಸ್ನವರು ಎಲ್ಲ ಕಡೆಯೂ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. CCTV ಕಣ್ಗಾವಲಿನಲ್ಲಿ ಎಲ್ಲ ಜಾತ್ರೆಯನ್ನು ನಡೆಸಬೇಕಂತ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರ್ದಂತಂದೇಳಿ CPI ಸಾಹೇಬರು ಮತ್ತು ಪೊಲೀಸ್ ಇಲಾಖೆ PSI ಮೇಡಮನ್ನು ಅವರೂ ಭಾಳ ಮುತುವರ್ಜಿ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರ ಮಾಡ್ತಿದ್ದಾರೆ. ಮತ್ತು ಜಿಲ್ಲಾ ಆಡಳಿತದವರು ಪದೇ ಪದೇ ಮಾನ್ಯ ಜಿಲ್ಲಾಧಿಕಾರಿಯವರು ಜಾತ್ರೆಯ ಬಗ್ಗೆ ಪದೇ ಪದೇ ಎಲ್ಲ ಪ್ರಗತಿ ಅಂತನ ಪ್ರತಿದಿನವೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಆನಂತರ ಅಗ್ನಿಶಾಮಕ ದಳದಿಂದ ಒಂದು ವಾಹನವನ್ನು ತಾತ್ಕಾಲಿಕವಾಗಿ ಒಂದು ವಾಹನವನ್ನು ನಿಲುಗಡೆ ಮಾಡ್ಕೊಂಡಿದ್ದೀವಿ. ಇಷ್ಟು ಈ ಕಾರ್ಯಕ್ರಮ ಪ್ರಯುಕ್ತ ರಥೋತ್ಸವ ಪ್ರಯುಕ್ತ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದರ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಇವ್ರದ್ದು ಸಹ ಪ್ರತಿನಿತ್ಯನೂ ಏನೇನು ಮಾಡ್ತಿದ್ದೀವಿ ಅಂತಲೂ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಅವರಿಗೆ ನಾವು ಮಾಹಿತಿನೆಲ್ಲ ನೀಡ್ತಿದ್ದೀವಿ. ಏನಾದರೂ ತೊಂದರೆ ಸಣ್ಣ ಪುಟ್ಟ ಇವು ಆತಂದರೆ ಅದ್ರ ಬಗ್ಗೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತಂತಂದೇಳಿ ಈ ಜಾತ್ರೆ ನಡೆಸಲು ಎಲ್ಲ ಭಕ್ತಾದಿಗಳ ಸಹಕಾರ ಅತ್ಯಗತ್ಯ ಅಂತಂದೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.